ಟ್ರೈಲರ್ ನೋಡಿ ಒಂದಂತೂ ಕನ್ಫರ್ಮ್ ಆಯಿತು ನನಗೆ ಸಿನಿಮಾ ನಾನು ಅಂದ್ಕೊಂಡಿದ್ದ ಲೆವೆಲ್ನ ಮೀರಿ ತುಂಬ ದೊಡ್ಡ ಮಟ್ಟದಲ್ಲೇ ತಯಾರಾಗಿ ರಿಲೀಸ್ಗೆ ರೆಡಿಯಾಗಿದೆ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ನಮ್ಮ ಫ್ಲಿಕ್ಸ್ ಅನ್ನೋ ಕನ್ನಡ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ನೈನ್ಟೀನ್ ಏಯ್ಟಿ ಸಿನಿಮಾ ರಿಲೀಸ್ ಆಗಿದೆ ಸಿನಿಮಾದ ವಿಮರ್ಶೆನ ಕೂಡ ಮಾಡಿದ್ದೀವಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಹೋಗಿ ರಿವ್ಯೂನು ನೋಡಿ ಜೊತೆಗೆ ಸಿನಿಮಾನು ನೋಡಿ ಬಜರಂಗಿ ಟು ಮೋಸ್ಟ್ ಅಲ್ಲೇ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕನ್ನಡ ಸಿನಿಮಾದ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ ಕ್ವಾಲಿಟಿ ಮಾತ್ರ ಸೂಪರ್ ಸಿನಿಮಾ ಟೀಮ್ ಅವರು ಯಾವ ಸ್ಟೇಜಲ್ಲೂ ಸಹ ಕಾಂಪ್ರಮೈಸ್ ಆಗೇ ಇಲ್ಲ ಎ ಹರ್ಷ ಅವರ ವಿಷನ್ ಏನಿದೆ ಅದನ್ನು ಸಿನಿಮಾ ಟೀಮವರು ತುಂಬ ಎಫರ್ಟ್ ಹಾಕಿ ಸ್ಕ್ರೀನ್ ಮೇಲೆ ತಗೊಂಡು ಬಂದಿದ್ದಾರೆ ಇನ್ನು ಮೂರು ನಿಮಿಷದ ಟ್ರೈಲರ್ ಅಲ್ಲಿ ಪ್ರತಿ ಫ್ರೇಮ್ ಕೂಡ ತುಂಬ ಎಫರ್ಟ್ ಇಂದ ರೆಡಿ ಮಾಡಿದ್ದಾರೆ ಯಾಕಂದ್ರೆ ಟ್ರೈಲರ್ ಅಲ್ಲಿರೋ ಪ್ರತಿ ಫ್ರೇಮ್ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಅರ್ಜುನ್ ಜನಿ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಫ್ಯಾಂಟಸಿ ವರ್ಲ್ಡ್ಗೆ ಸೂಟ್ ಆಗಿದೆ ಬಟ್ ಬೇಜಾರ್ ಏನಂದ್ರೆ ಬಿ ಜಿ ಎಮ್ ಯಾವುದೇ ಒಂದು ಸೀನ್ ನ ಕೂಡ ಎಲಿವೇಟ್ ಮಾಡಲಿಲ್ಲ ಕಲರ್ ಗ್ರೇಡಿಂಗ್ ಆ್ಯಂಡ್ ಸಿನಿಮಾಟೋಗ್ರಾಫಿ ಮಾತ್ರ ಚಿಂದಿ ಈ ಸಿನಿಮಾದಿಂದ ನಾವು ಕೆ ಎಫ್ ಐಗೆ ಒಬ್ಬ ಪ್ರಾಮಿಸಿಂಗ್ ಸಿನಿಮಾಟೋಗ್ರಾಫರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ಯಾಸ್ಟಿಂಗ್ ಸೂಪರ್ ತುಂಬ ಜನ ಆ್ಯಕ್ಟರ್ಸ್ಗಳು ಈ ಸಿನಿಮಾದಲ್ಲಿ ಇದ್ದಾರೆ ಆ್ಯಂಡ್ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಕೂಡ ನೆವರ್ ಬಿಫೋರ್ ಕ್ಯಾರೆಕ್ಟರ್ಗಳ ಥರ ಇದೆ ಟ್ರೈಲರ್ನಲ್ಲಿ ಎಮೋಷನ್ಸ್ನ ಚೆನ್ನಾಗಿ ಎಲಿವೇಟ್ ಮಾಡಿದ್ದಾರೆ ಒಂದು ಫ್ಯಾಂಟಸಿ ಫಿಲ್ಮಿಂದ ಕೆಲವು ಮೆಸೇಜ್ಗಳನ್ನು ಕೂಡ ನಾವು ಈ ಸಿನಿಮಾದಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಟ್ರೈಲರ್ನಲ್ಲಿ ಡೈಲಾಗ್ಸ್ ಇದ್ದಿದ್ರೆ ಚೆನ್ನಾಗಿರೋದು ಬಟ್ ಡೈಲಾಗ್ಸ್ ಇಲ್ಲ ಅನ್ನೋ ಕೊರಗನ್ನು ದೂರ ಮಾಡಿದ್ದು ಶಿವಣ್ಣ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅವರ ಲುಕ್ ಅಂತೂ ಅಲ್ಟ್ರಾ ಸ್ಟೈಲಿಶ್ ಆ್ಯಕ್ಟಿಂಗ್ ಬಗ್ಗೆ ಹೇಳಬೇಕಾ ಚಿಂದೆ ಇನ್ನು ಟ್ರೈಲರ್ನ ಎಡಿಟಿಂಗ್ ಆ್ಯಂಡ್ ಎಫೆಕ್ಟ್ಸ್ ಬಗ್ಗೆ ಮಾತಾಡಲೇಬೇಕು ಎಡಿಟರ್ ದೀಪು ಅವರು ಟ್ರೈಲರ್ನ ಎಲ್ಲೂ ಕತೆ ರಿವೀಲ್ ಮಾಡದೆ ಕಟ್ ಮಾಡಿದ್ದಾರೆ ಟ್ರೈಲರ್ ಇಷ್ಟೊಂದು ರಿಚ್ ಆಗಿ ಕಾಣಿಸೋಕೆ ರಾಜನ್ ಅವರ ಎಫೆಕ್ಟ್ಸ್ ಕೂಡ ಒಂದು ಮೇಜರ್ ಪ್ಲಸ್ ಆರ್ಟ್ ಡೈರೆಕ್ಟರ್ ರವಿ ಅವರು ಕೂಡ ಅವರ ಕೆಪಾಸಿಟಿನ ಈ ಸಿನಿಮಾದಿಂದ ತೋರಿಸೋಕೆ ರೆಡಿಯಾಗಿದ್ದಾರೆ ಒಟ್ನಲ್ಲಿ ಟ್ರೈಲರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಷ್ಟೇ ಎ ಹರ್ಷ ಅವರು ಹೇಳೋಕ್ಕೆ ಹೊರಟಿರೋ ಕಥೆನ ನೋಡೋಕ್ಕೆ ನಾನಂತೂ ಸಖತ್ ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆದಷ್ಟು ಬೇಗ ಬ್ರೇಕ್ಡೌನ್ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದು ಸಿನಿಮಾದ ಎಕ್ಸ್ಪೆಕ್ಟೇಷನ್ಸ್ನ ಡಬಲ್ ಮಾಡೋ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಸಿಗೋಣ ಬ್ರೇಕ್ಡೌನ್ ವೀಡಿಯೋದಲ್ಲಿ ಬಾಯ್